ಹಲೋ ಎವ್ರಿವನ್, ವೆಲ್ಕಮ್ ಟು ಅಡುಗೆ ಟಿವಿ. ವಿವಿಧವಾದ ರೆಸಿಪಿಗಳಿಗಾಗಿ ಅಡುಗೆ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ರೆಸಿಪಿ ಅಲರ್ಟ್ಗಾಗಿ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇವತ್ತಿನ ರೆಸಿಪಿ ದೋಸೆ. ದೋಸೆ ಇಟ್ಟು ಹೇಗೆ ಮಾಡೋದು ಮತ್ತು ಮೃದುವಾದ ದೋಸೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಪಾತ್ರೆಗೆ 3 ಕಪ್ಸ್ ಅಥವಾ 3 ಪಾವಿನಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ. ದಪ್ಪ ಅಕ್ಕಿ ಅಥವಾ ದೋಸೆ ಅಕ್ಕಿ ಹಾಕಿದ್ರೆ ನಡೆಯುತ್ತೆ, ಅಥವಾ ನಾರ್ಮಲಾಗಿ ತಿಂಡಿಗೆ ಯೂಸ್ ಮಾಡುವಂಥ ಸಣ್ಣ ಅಕ್ಕಿ ಕೂಡ ಹಾಕ್ಬೋದು, ದೋಸೆ ಚೆನ್ನಾಗಿ ಬರುತ್ತೆ. ಇವಾಗ 1/2 ಕಪ್ಪಿನಷ್ಟು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. 1/4 ಕಪ್ಪು ಅಥವಾ 2 ಸ್ಪೂನ್ಸ್ನಷ್ಟು ಮೆಂತ್ಯ ಹಾಕಿದ್ದೀನಿ. ಇವಾಗ ಅಕ್ಕಿನ ಚೆನ್ನಾಗಿ ತೊಳ್ಕೋಬೇಕು, ಹಂಗಾಗಿ ನೀರು ಹಾಕ್ತಾ ಇದ್ದೀನಿ. ಚೆನ್ನಾಗಿ ನೀರು ಹಾಕ್ಕೊಂಡು ತೊಳ್ಕೊಳ್ಳಿ. 2-3 ಟೈಮ್ಸ್ ಅಷ್ಟು ತೊಳ್ಕೊಂಡ್ರೆ ಒಳ್ಳೆಯದು. ಅಕ್ಕಿ ಮತ್ತು ಉದ್ದಿನ ಬೇಳೆಯಲ್ಲಿ ಇರೋವಂಥ ವೈಟ್ ಪೌಡರ್ ಎಲ್ಲ ಹೋಗುತ್ತೆ. ನೋಡಿ ನೀರು ಎಷ್ಟು ಕಲರ್ ಬಂದಿದೆ. ಇದೆಲ್ಲ ಕ್ಲೀನಾಗಿ ಹೋಗಬೇಕು, ಚೆನ್ನಾಗಿ ತೊಳ್ಕೊಳ್ಳಿ. ಮತ್ತು ತೊಳೆದಿಟ್ಟಿರೋಂಥ ನೀರನ್ನು ಚೆಲ್ಲಿ. ಇವಾಗ ನೋಡಿ ಅಕ್ಕಿ ತೊಳ್ಕೊಂಡಿದ್ದೀನಿ. ಈಗ ಅಕ್ಕಿ ನೆನೆಸೋಕೆ ನೀರು ಹಾಕೋಣ. ಅಕ್ಕಿ ಮುಳುಗೋ ಅಷ್ಟು ನೀರು ಹಾಕಿದರೆ ಸಾಕು. ಮತ್ತೆ ಇದನ್ನು 8 ಗಂಟೆಗಳ ಕಾಲ ನೆನೆಯೋಕ್ಬಿಡಿ. ಇವಾಗ ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ. ಅಕ್ಕಿ ಉದ್ದಿನ ಬೇಳೆ ಎಲ್ಲ ಸ್ವಲ್ಪ ದಪ್ಪ ಆಗಿದೆ. ಸೊ ಇದನ್ನು ರುಬ್ಕೊಳ್ಳೋಣ. ಈಗ ರುಬ್ಕೊಳ್ಳೋದಕ್ಕೆ ಒಂದು ಜಾರ್ಗೆ ನೆನೆಸಿಟ್ಟಿರೋಂಥ ಅಕ್ಕಿ ಹಾಕ್ತಾ ಇದ್ದೀನಿ. ಅಕ್ಕಿ ಜೊತೆಗೆ ಸ್ವಲ್ಪ ಅನ್ನ ಹಾಕಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಅಕ್ಕಿ ಹಾಕ್ತಾ ಇದ್ದೀನಿ. ಈಗ ನೋಡಿ ಅನ್ನ ಹಾಕ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಸಣ್ಣಗೆ ತೆಳುವಾಗಿರಬೇಕು ಹಿಟ್ಟು. ಇವಾಗ ನೋಡಿ ರುಬ್ಕೊಂಡಿದ್ದೀನಿ ಹಿಟ್ಟು. ನೋಡಿ ಈ ರೀತಿ ಇರಬೇಕು, ಸಣ್ಣದಾಗಿದೆ ಮತ್ತು ತೆಳುವಾಗಿದೆ. ಈಗ ರುಬ್ಬಿಟ್ಕೊಂಡಿರೋಂಥ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಪಾತ್ರೆ ಸ್ವಲ್ಪ ದೊಡ್ಡದಿದ್ದರೆ ಒಳ್ಳೆಯದು, ಆಗ ಹಿಟ್ಟು ಉಬ್ಬಿದ್ರೂ ಹೊರಗಡೆ ಎಲ್ಲೂ ಚೆಲ್ಲೋದಿಲ್ಲ. ಸೊ ರುಬ್ಬಿಟ್ಕೊಂಡಿರೋ ಹಿಟ್ಟಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. 2 ಸ್ಪೂನ್ಸ್ನಷ್ಟು ಉಪ್ಪು ಹಾಕಿದರೆ ಸಾಕು. ಜೊತೆಗೆ 1/2 ಸ್ಪೂನ್ಷ್ಟು ಸೋಡಾ ಪುಡಿ ಹಾಕ್ಕೊಳ್ಳಿ. ಆಗ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ. ಹಿಟ್ಟು ಎಷ್ಟು ಉಬ್ಬುತ್ತೋ ಅಷ್ಟು ಚೆನ್ನಾಗಿ ದೋಸೆ ಇರುತ್ತೆ, ತುಂಬ ಸಾಫ್ಟಾಗಿ ಬರುತ್ತಾಗ. ಸೊ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಇಡೀ ರಾತ್ರಿ ಹಾಗೆ ಇಡಿ, ಹಿಟ್ಟು ಉಬ್ಬಿರುತ್ತೆ ಆಗ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಸ್ಟೌವಲ್ಲಿ ಮಾಡೋದು ಕಾಮನ್ ಅಂತ ನಾನು ಇವತ್ತು ನಿಮಗೆ ಒಲೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲೇ ದೋಸೆ ತವಕ್ಕೆ ಎಣ್ಣೆ ಹಚ್ಚಿಟ್ಟು 5 ನಿಮಿಷ ಕಾಯೋದಕ್ಕೆ ಬಿಟ್ಟಿದ್ದೆ. ಈಗ ದೋಸೆ ಹಾಕ್ತಾ ಇದ್ದೀನಿ. ದೋಸೆ ಹಿಟ್ಟನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ರೌಂಡ್ ಶೇಪಲ್ಲಿ. ಇದನ್ನು ಇವಾಗ ಒಂದು ಪ್ಲೇಟ್ನಿಂದ ಕವರ್ ಮಾಡ್ತಾ ಇದ್ದೀನಿ. ಆಗ ಮೇಲ್ಗಡೆ ಭಾಗ ಕೂಡ ಚೆನ್ನಾಗಿ ಬೇಯುತ್ತೆ ಸ್ಟೀಮ್ನಲ್ಲೇ. ಸೊ ಒಂದು 2 ಮಿನಿಟ್ಸ್ ಬಿಟ್ಟರೆ ಸಾಕು. ಇವಾಗ ದೋಸೆ ಆಗಿದೆಯಾ ಅಂತ ನೋಡೋಣ. ದೋಸೆ ತವಕ್ಕೆ ಅಂಟಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ. ಸೊ ಈಗ ಇನ್ನೊಂದು ಸೈಡ್ ಬೇಯೋದಕ್ಕೆ ಅಂತ ತಿರುಗಿಸಾಕೋಣ ದೋಸೆನ. ನೋಡಿ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ. ಸ್ಟೌವಲ್ಲಿ ಮಾಡೋ ಅಂಥವರು
ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಿ, ಆಗ ದೋಸೆ ಸೀದೋಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಈಗ ನೋಡೋಣ ದೋಸೆ ಇನ್ನೊಂದು ಸೈಡ್ ಬೆಂದಿದೆಯಾ ಅಂತ. ನೋಡಿ ಚೆನ್ನಾಗಿ ಬೆಂದಿದೆ ಎರಡು ಸೈಡೂ. ಸೊ ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕಿದ್ದೀನಿ. ದೋಸೆ ಆಲೂಗಡ್ಡೆ ಪಲ್ಯ ಅಥವಾ ಚಟ್ನಿ ಜೊತೆಗೂ ಚೆನ್ನಾಗಿರುತ್ತೆ. ನಾನು ಇದನ್ನು ಚಟ್ನಿ ಪುಡಿ ಮತ್ತು ತುಪ್ಪದ ಕಾಂಬಿನೇಷನಲ್ಲಿ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.